यावा मुख्यमंत्री डी नोटिफिकेशन आगे एष्टु जन मुख्यमंत्री राजीनामे कोट्टिद्दारे एंदु सचिव केएस ईश्वरप्प प्रश्निसिद्दारे। डी नोटिफिकेशन प्रकरणदल्ली सीएम यडियूरप्प अवरु राजीनामे कोडबेकु एंदु प्रतिपक्षगळु आग्रहिसुत्तिरुव हिन्नेलेयल्ली सचिव केएस ईश्वरप्प ई प्रश्ने माडिद्दारे। कांग्रेस अधिकारदल्लिद्दाग डी नोटिफिकेशन आगिल्वा? याव नैतिकते इट्टुकोंडु राजीनामे केळुत्तिद्दारे एंदु हेळिद्दारे। ಇವರು ಪ್ರತಿಪಕ್ಷದಲ್ಲಿ ಇರಲು ಅಯೋಗ್ಯರು ಎಂದು ಟೀಕಿಸಿದ್ದಾರೆ। ಜೊತೆಗೆ ಈ ಪ್ರಕರಣದಲ್ಲಿ ಸಿಎಂ ಯಾವುದೇ ತಪ್ಪು ಮಾಡಿಲ್ಲ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ। ಯಾವ ಮುಖ್ಯಮಂತ್ರಿಗಳ ಮೇಲೆ ಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ? ಎಷ್ಟು ಜನ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ? ಕಾಂಗ್ರೆಸ್ ತವರು ಪೀರಿಯಡ್ ನಲ್ಲಿ ಡಿ ನೋಟಿಫಿಕೇಶನ್ ಆಗೇ ಇಲ್ವಾ? ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ರಾ? ಯಾವ ನೈತಿಕತೆ ಇದೆ ಅವರಿಗೆ? ಡಿ ನೋಟಿಫಿಕೇಶನ್ ಬಂತು ಅದಕ್ಕೋಸ್ಕರ ಒಂದು ರಾಜೀನಾಮೆ ಕೊಡಿ, ಇಷ್ಟೇ ಇವರ ವಿರೋಧ ಪಕ್ಷವಾಗಿ ಇರೋದಕ್ಕೆ ಅಯೋಗ್ಯರು। ಹಾಗಾಗಿ ಇವತ್ತು ಡಿ ನೋಟಿಫಿಕೇಶನ್ ಮುಂಚೆ ಅದು ರದ್ದಾಗಿತ್ತು, ಈಗ ಅದಕ್ಕೆ ಮತ್ತೆ ಜೀವ ಕೊಟ್ಟಿದ್ದಾರೆ। ನಾನು ಇಲ್ಲ ಅಂದಿಲ್ಲ, ನಾನು ಅದಕ್ಕೋಸ್ಕರ ಹೇಳ್ತಿರೋದು ಇದನ್ನು। ಇದು ಮತ್ತೇನು ಅದಕ್ಕೆ ಮತ್ತೆ ನೀವು ನ್ಯಾಯಾಲಯದಲ್ಲಿ ಮತ್ತೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ನನಗಿದೆ। ನೂರಕ್ಕೆ ನೂರು ತಪ್ಪಾಗಿಲ್ಲ। ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮುಂಚೆ ತಪ್ಪಾಗಿಲ್ಲ ಅಂತ ಅದೇ ಕೋರ್ಟ್ಗಳು ಜಡ್ಜ್ಮೆಂಟ್ಗಳು ಕೊಟ್ಟಿದೆ, ಲೋಕಾಯುಕ್ತ ರಿಪೋರ್ಟ್ಗಳು ಬಂದಿದೆ, ಈಗ ಮತ್ತೆ ಅದನ್ನ ಮತ್ತೆ ಮುಂದೆ ಅದನ್ನ ರದ್ದು ಮಾಡಿರೋದ್ರಿಂದ ಮತ್ತೆ ಮುಂದೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ।